ಹೆಂಡತಿಯ ಮೇಲೆ ಶಂಕೆ ವ್ಯಕ್ತಪಡಿಸಿ ಮುಗ್ಧ ಕಂದಮ್ಮರನ್ನು ಕೊಂದು ಆತ್ಮಹತ್ಯೆ ಮಾಡಿಕೊಂಡ ಕ್ರೂರಿ ತಂದೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಭೈರಂಪಳ್ಳಿ ತಾಂಡದ ನಿವಾಸಿ ಸಂಜೀವ್ ಕುಮಾರ್ ತಂದೆ ಕುಮಲಾ ನಾಯಕ್ ರಾಠೋಡ್ 35 ವರ್ಷ ವಯಸ್ಸವನಾಗಿದ್ದು ತನ್ನ ಹೆಂಡತಿಯಾದ ನಿರ್ಮಲಬಾಯಿ ಮೇಲೆ ವಿನಾಕಾರಣ ಶಂಕೆ ವ್ಯಕ್ತಪಡಿಸಿ ಹೊಡೆಯುವುದು ಬಡಿಯುವುದನ್ನು ಮಾಡುತ್ತಿದ್ದನಂತೆ. ನಿನ್ನೆ ನಿರ್ಮಲಬಾಯಿ ಎನ್ನುವ ತನ್ನ ಹೆಂಡತಿ ಜೊತೆ ಜಗಳವಾಡಿ ತನ್ನ ಎರಡು ಜನ ಕಂದಮ್ಮರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಭೈರಂಪಳ್ಳಿ ತಾಂಡದ ಖೀರು ನಾಯಕ್ ಹೊಲದಲ್ಲಿ ತಂಪು ಪಾನೀಯದಲ್ಲಿ ವಿಷ ಬೆರೆಸಿ ಮಕ್ಕಳನ್ನು ಕುಡಿಸಿದ್ದಾನಂತೆ. ತಂಪು ಪಾನೀಯ ಕುಡಿದ ಮಕ್ಕಳು ಸಾವಿಗೆ ಶರಣಾಗಿದ್ದಾರೆ. ತದನಂತರ ಆರೋಪಿ ಅಲ್ಲಿಂದ ಪಲಾಯನಗೈದು ಇಂದು ಬೆಳಗ್ಗೆ ತೆಲಂಗಾಣ ರಾಜ್ಯದ ತಾಂಡೂರ್ನ ರೈಲ್ವೆ ಹಳಿಗೆ ತನ್ನ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ. ವಿಷ ಕುಡಿದು 5 ವರ್ಷದ ಮಗು ಕುಮಾರಿ ರೋಹಿತ ಹಾಗೂ 3 ವರ್ಷದ ಮಗು ಕುಮಾರಿ ಪೂರ್ವಿತ ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ಕಲಬುರಗಿ SP ಯಡ ಮಾರ್ಟಿನ್ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳನ್ನು ಕಂಡು ಬೇಜಾರು ವ್ಯಕ್ತಪಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಾರ್ಟಿನರ್ ಜೊತೆ DYSP KE ಬಸವರಾಜ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಚಿಂಚೋಳಿ ಆಸ್ಪತ್ರೆಗೆ ಕಾಂಗ್ರೆಸ್ ಮುಖಂಡ ಸುಭಾಷ್ ರಾಠೋಡ್, ಸ್ಥಳೀಯ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಸೇರಿದಂತೆ ಇತರರು ನಿರ್ಮಲಬಾಯಿಗೆ ಸಾಂತ್ವನ ಹೇಳಿದ್ದಾರೆ. ಈಗಾಗಲೇ ಮಿರಿಯನ್ ಪೊಲೀಸ್ ಠಾಣೆಯಲ್ಲಿ IPC ಕಲ್ಲಮಡಿಯಲ್ಲಿ 498A 109 302 34 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಸತ್ತ ಮಕ್ಕಳ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ಸಂಜಯ್ ಗೋಳೆ ಹಾಗೂ ಡಾಕ್ಟರ್ ಬೀರಪ್ಪ ಪೂಜಾರಿ ನಡೆಸಿಕೊಟ್ಟರು. ಹೆಚ್ಚಿನ ತನಿಖೆಯನ್ನು ಚಿಂಚೋಳಿ CPI ಮಹಂತೇಶ್ ಪಾಟೀಲ್ ಕೈಗೊಂಡಿದ್ದಾರೆ. ಏನೇ ಇರಲಿ, ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಇರಬೇಕೇ ಹೊರತು ವಿಕೋಪಕ್ಕೆ ಹೋಗಬಾರದು. ಆದರೆ ಇಲ್ಲಿ ಗಂಡ ಹೆಂಡರ ಜಗಳ ನಡುವೆ ಕೂಸು ನುಗ್ಗಾಗಿದೆ. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದ, E7 ನ್ಯೂಸ್, ಚಿಂಚೋಳಿ. ಸರ್, ಈಗ ಸುಮಾರು 7 ವರ್ಷದಿಂದ ನಮ್ಮ ಮಗಳಿಗೇನಪ್ಪ ಅಂದ್ರೆ ಭೈರಂಪಲ್ಲಿ ತಾಂಡಕ ಸಂಜೀವ್ ಕುಮಾರ್ ಅಂತೇಳಿ ಹುಡುಗಿಗೇನಪ್ಪ ಅಂದ್ರೆ ಮದುವೆ ಮಾಡಿಕೊಟ್ಟಿದ್ದೆವು. ಆದ್ರೂ 5 ವರ್ಷ ಚೆನ್ನಾಗಿ ಇಟ್ಕೊಂಡ 5 ವರ್ಷ ನಂತರ ದೀಡ ವರ್ಷ ಏನಪ್ಪ ಅಂದ್ರೆ ಸತತ ಆಕೆಗೇನಾದ್ರು ಹೊಡೆ ಬಡೆ ಮಾಡಿ ಟಾರ್ಚರ್ ಕೊಟ್ಟು ಆಕೆಗೇನಾದ್ರು ಚಿತ್ರ ವಿಷಯ ನೀಡ್ತಿದ್ದೆ ಸರ್. ಅದಕ್ಕೆ ಅವನಿಗೆ ಒಂದ್ಸಲ ನಾವು ತಿಳಿಸಿ ಹೇಳಿ ಒಂದ್ಸಲ ಹೊಡೆದ ಸರ್ ಹುಡುಗಿ. ಆದ್ರೆ ನಮ್ಮ ಅಣ್ಣ ನಾನು ಮತ್ತು ನಮ್ಮ ಅತ್ತಿಗೆಯರು ಹೋಗಿ ಏನಪ್ಪ ಅಂದ್ರೆ ಅವನಿಗೆ ಎಲ್ಲ ತಿಳಿಸಿ ಹೇಳಿದೆವು, ಬುದ್ಧಿ ಮಾತುಗಳು ಹೇಳಿದೆವು. ಆದ್ರೂ ಅವ ಏನಪ್ಪ ಅಂದ್ರೆ ಮಾತಿಗೆ ಬೆಲೆ ಕೊಡಲಿಲ್ಲ ಸರ್. ಮತ್ತೆ ಹಿಂಗೆ ಮಾಡ್ದ, 1 ತಿಂಗಳ ನಂತರ ನಾವು ಹಿಂಗೆ ಮಾಡ್ತೀವಪ್ಪ ಅಂತ ಸರಿ ಕಾಣಲ್ಲ, ನಾವೇನಪ್ಪ ಅಂದ್ರೆ ನಮ್ಮ ಮಗಳಿಗೆ ನಾವು ಕರ್ಕೊಂಡು ಹೋಗ್ತೀವಿ, ಹಿಂಗೆ ಮಾಡಿ ಅಂದ್ರೆ ನೀವು ಕೊಲೆ ಮಾಡ್ತೀವಿ ನಮ್ಮ ಮಗಳಿಗೆ ಅಂತೇಳಿ ನಾವು ಕರ್ಕೊಂಡು ಬಂದೆವು ಸರ್. ಕರ್ಕೊಂಡು ಬಂದು 1 ತಿಂಗಳ ನಂತರ ನಾವು ಚೆನ್ನಾಗಿ ಇಟ್ಕೊಂಡೆವು. ಆದ್ರೂ ಅವರು ಮತ್ತು ಅವನು ತಂದೆ ತಾಯಿ ಕರ್ಕೊಂಡು ಬಂದ ನಂತರ ಹುಡುಗಿನಪ್ಪ ಅಂದ್ರೆ ಕರ್ಕೊಂಡು ಬಂದ, ಈಗ ಮುಂದೆ ಏನು ಮಾಡಿ ಹಿಂದೆ ಏನು ಮಾಡಿ ಮುಂದೆ ಮಾಡಲ್ಲ ಅಂತೇಳಿ ಹೇಳಿದಾಗ ನಾವು ಭರವಸೆ ಮಾಡ್ಕೊಂಡೆ ಸರ್. ಆದ್ರೂ ಮತ್ತೆ ಹಿಂಗೆ ಮಾಡ್ಕೊತ ಹಿಂಗೆ ಮಾಡಿ ಕರ್ಕೊಂಡು ಹೋದ, ಒಂದು ಚೆನ್ನಾಗಿ 15 ದಿವಸ ಇಟ್ಕೊಂಡ ಮತ್ತೆ ಕಿರಿಕಿರಿ ಮಾಡಿ. ಘಟನೆ ಸರ್, 2 ತಾರೀಕು ಅಂದ್ರೆ ಸಾಯಂಕಾಲ 9:00 ಏನಪ್ಪ ಅಂದ್ರೆ ಹುಡುಗಿ ಹೊಡೆದು ಸರ್ ತಲೆ ಮೇಲ ಮತ್ತು ಕೂದಲ್ ಕಿತ್ತಿ ಗುಪ್ತಗಾಯಗಳು ಆಗ್ಯಾವ ಸರ್. ಕಾಲಿಗೆ ಮತ್ತು ಕೈಗೆ ಏನಪ್ಪ ಅಂದ್ರೆ ಎಲ್ಲ ಹೊಡೆದು ಗುಪ್ತಗಾಯ ಮಾಡೋರ್. ಮಕ್ಳು ಎಷ್ಟು ವಯಸ್ಸಿನ? 5 ವರ್ಷನಾಕಿ ಹುಡುಗಿಯರಿ, ಇಬ್ಬರು ಹುಡುಗಿಯರು ಸರ್. 3 ವರ್ಷನಾಕಿ ಹುಡುಗಿ ಮತ್ತೆ 5 ವರ್ಷನಾಕಿ ಹುಡುಗಿ ಸರ್. ಸಂಜೀವ್ ಕುಮಾರ್ ಅಂಬವ ಸಿಕ್ಕನ್ರಿ? ಸಂಜೀವ್ ಕುಮಾರ್ ಅಂಬವ ಎಲ್ಲಿ ಹೋಗ್ಯಾನ ಸರ್ ಗೊತ್ತಾಗಿಲ್ಲ ಸರ್. ಅವ ಏನಪ್ಪ ಅಂದ್ರೆ ಅವ್ನ ಹೊಲದಾಗ, ಸ್ವಂತ ಹೊಲದಾಗ ಹೋಗಿ ತೊಗರಿ ಹೊಡೆ ಎಣ್ಣೆ ಕೂಡಿಸಿ ಮತ್ತು ಅದು ಮಾಜಾದಾಗ ಹಾಕಿ ಏನಪ್ಪ ಅಂದ್ರೆ ಕೂಡಿಸಿ ಸಾಯಿಸನ್ ಸರ್. ಅದಕ್ಕೆ ನಾವು ಬಹಳ ದುಃಖದಾಗಿದ್ದೀವಿ ಸರ್. ಅವನಿಗೆ ಏನಪ್ಪ ಅಂದ್ರೆ ಶಿಕ್ಷೆ ಆಗ್ಬೇಕು. ಅವನಿಗೆ ಶಿಕ್ಷೆ ಆಗತ್ತಕ ನ್ಯಾಯ ನಮಗೆ ಸಿಗ್ತದ ಅಂತೇಳಿ ನಾವು ಹೇಳ್ತಾ ಈ ಒಂದು ಮಾತು. ಒಂದು ಮರು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಇಬ್ಬರು ಸಣ್ಣ ಮಕ್ಕಳು ವಿಕ್ಟಿಮ್ಸ್ ಆಗಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಏನಾಗಿದೆ, ವಿಕ್ಟಿಮ್ಸ್ ಅವರು ತಂದೆ ತಾಯಿ ಜೊತೆಗೆ ಹೈದರಾಬಾದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಮೊನ್ನೆ ಗಂಡ ಹೆಂಡತಿ ನಡುವೆಯಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ. ಅದಕ್ಕೋಸ್ಕರ ಆ ಹೆಂಡತಿ ನೆಕ್ಸ್ಟ್ ಡೇ ಹೈದರಾಬಾದ್ ಬಿಟ್ಟು ಮತ್ತೆ ಈ ಕಡೆ ಚಿಂಚೋಳಿಗೆ ವಾಪಸ್ ಬಂದಿದ್ದರು. ಆ ಸೇಮ್ ದಿವಸದಲ್ಲಿ ಆ ಗಂಡ ಅವರ ಮಕ್ಕಳಿಗೆ ಈ ಕಡೆ ಕರ್ಕೊಂಡು ಮತ್ತೆ ಈ ಥರ ಹಾಲ್ ಮಾಡಿದ್ದಾರೆ. ಅವರ ಓನ್ ಚಿಲ್ಡ್ರೆನ್,
ಅವರ ಮಕ್ಕಳು ಅವರು ಪಾಯ್ಸನ್ ಕುಡಿಸಿದ್ರ ಮತ್ತೆ ಇಬ್ಬರು ಪಾಯ್ಸನಿಂಗಿಂದ ಇಬ್ಬರು ಸತ್ತಿದ್ದಾರೆ. ಅವರೀಗ ನಾವು ಸ್ಟೇಷನ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಮತ್ತು ಈಗ ತಂದೆಗೆ ನಾವು ಸರ್ಚ್ ಮಾಡಿದ್ವಿ. ಇನ್ನೂ ಅರೆಸ್ಟ್ ಆಗಿಲ್ಲ, ಅವನು ಸ್ಕಾನಿಂಗ್ ಹೋಗಿದ್ದಾನೆ. ಆದರೆ ಆಲ್ರೆಡಿ ನಾವು ಯಾವುದು ಪೊಲೀಸ್ ಟೀಮ್ ನಾವು ಬಿಟ್ಟಿದ್ವಿ. ಸೊ ಹೋಪ್ಫುಲಿ ಈ ತಂದೆ ನಾವು ಬೇಗ ನಾವು ಅರೆಸ್ಟ್ ಮಾಡ್ತೀವಿ. ರೀಸನ್ ಏನಂತ ರೀಸನ್ ಅಂದರೆ ಏನು ಅಷ್ಟು ಪಕ್ಕ ಮಾಹಿತಿ ಸರಿಗೆ ನಮ್ಮ ಹತ್ರ ಇರಲಿಲ್ಲ, ಯಾಕಂದರೆ ಮೇನ್ ಅಕ್ಯೂಸ್ ನಾವು ಏನು ಸೆಕ್ಯೂರ್ ಮಾಡಿಲ್ಲ. ಆದರೆ ಸದ್ಯಕ್ಕೆ ನಮಗೆ ಏನೇನು ಮಾಹಿತಿ ಬಂದಿದೆ, ಮುಂಚೆ ಕೂಡ ಗಂಡ ಹೆಂಡತಿ ನಡುವೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಜಗಳ ಆಗಿದೆ, ಗಲಾಟೆ ಆಗಿದೆ. ಸೊ ಬಹುಶಃ ಆಸ್ಕರಿಂದ ಈ ಥರ ಮರ್ಡರ್ ಅವನು ಮಾಡಿದ್ದಾನೆ. ಹೆಂಗೆ ಸರ್ ವಿಷಯ? ಕೂಲ್ ಡ್ರಿಂಕ್ಸ್ ಅವನು ಏನು ಮಾಡಿದ್ದಾನೆ, ಅವನ ಮಕ್ಕಳಿಗೆ ಅವನು ಜ್ಯೂಸ್ ಕೊಟ್ಟಿದ್ದಾನೆ, ಜ್ಯೂಸ್ನಲ್ಲಿ ಅವನು ಪಾಯ್ಸನ್ ಅವನು ಮಿಕ್ಸ್ ಮಾಡಿದ್ದಾನೆ. ಅವನೇ ಏನೋ ವಾಟ್ಸಪ್ ಫೋಟೋ ಮಾಡಿದ್ದು ಫಸ್ಟ್ ಅವನೇ. ಹಾಂ, ಅವನು ಆ್ಯಕ್ಚುಲಿ ಯಾರು ಮಾಹಿತಿ ಕೂಡ ನಮಗೆ ಹೇಗೆ ಬಂದಿದೆ, ಅವನು ಈ ಥರ ಮರ್ಡರ್ ಮಾಡ್ಕೊಂಡು ಅವನು ಅವನ ಫ್ರೆಂಡ್ಸ್ಗೆ ಮತ್ತು ಬೇರೆ ಬೇರೆ ಪಬ್ಲಿಕ್ಗೆ ಅವನು ಫೋಟೋಸ್ ತೊಗೊಂಡು ಅವನು ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ, ನೋಡಿ ನಾನು ಈ ಥರ ನಾನು ಮಾಡಿದ್ದೀನಿ ಅಂತ. ನಾನು ಕಾಣಿಸ್ತಾ ಇದ್ದೆ. ಮತ್ತು ಇದರಲ್ಲಿ ಕೂಡ ಅವನು ಬೇರೆ ಯಾರಿಗೆ ಅವನು ಫೋನ್ ಮಾಡಿದ್ದೀನಿ ಮತ್ತು ಮೆಸೇಜ್ ಕೂಡ ಮಾಡಿದ್ದೀನಿ, ನಾನು ಕೂಡ ಸುಸೈಡ್ ಮಾಡ್ತೀನಿ ಅಂತ, ನನ್ನ ಮಕ್ಕಳಿಗೆ ನಾನು ಸಾಯಿಸಿದ್ದೀನಿ ಮತ್ತು ನಾನು ಕೂಡ ಸುಸೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ಈ ಥರ ಸದ್ಯಕ್ಕೆ ಯಾವುದು ಎವಿಡೆನ್ಸ್ ಇಲ್ಲ, ವಿ ಆರ್ ಸರ್ಚಿಂಗ್. ನಿಮ್ಗೆ ಒಂದು ಸಿಗದೇ ಇರ್ಬೋದು, ಬಟ್ ಅವನು ಎಲ್ಲೋ ಒಂದು ಕಡೆ ಇದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಅಥವಾ ಯಾವುದು ಅವ್ನು ಸುಳಿವೆ ಸಿಕ್ಕಿಲ್ಲ ಸರ್ ಎಲ್ಲಿ ನೋಡೋಣ? ಸರ್ ಆಮೇಲೆ ಈ ಕೆಲವೊಬ್ರು ಇಲ್ಲಿ ಆರೋಪ ಮಾಡ್ತಾ ಇದ್ರು ಒಬ್ಬನೇ ಮಾಡಕ್ ಸಾಧ್ಯ ಇಲ್ಲ, ಇದ್ರಲ್ಲಿ ಇನ್ನು ಬೇರೆ ಯಾರಾದ್ರೂ ಕೈವಾಡ ಇರ್ಬೋದು ಅಂತ, ಈ ಮೇಲ್ನೋಟಕ್ಕೆ ಏನು ಅನ್ಸುತ್ತೆ ಸರ್ ಪ್ರೈಮರಿ ಆಗಿ? ಈಗ ನಾನು ಇಲ್ಲಿ ಬಾಡೀಸ್ ನಾನು ನೋಡಿದ್ದೇನೆ, ಅದರಿಂದ ಆ್ಯಕ್ಚುಲಿ ನಮಗೆ ಅಷ್ಟು ಮಾಹಿತಿ ಸಿಗಲ್ಲ. ಅವನು ಒಬ್ಬನೇ ಮಾಡಿದ್ದಾನೆ ಅಥವಾ ಯಾರ ಜೊತೆ ಮಾಡಿದ್ದಾನೆ ಸದ್ಯಕ್ಕೆ ಅದು ನನ್ನ ಹತ್ರ ಅಷ್ಟು ಮಾಹಿತಿ ಇಲ್ಲ. ಇದು ಎಲ್ಲ ಮಾಡುವಾಗ ನಮಗೆ ಮತ್ತೆ ಫುಲ್ ಕ್ಲಾರಿಟಿ ಬರುತ್ತೆ, ಅವನು ಒಬ್ಬನೇ ಮಾಡಿದ್ದಾನೆ ಬೇರೆ ಜೊತೆಗೆ ಮಾಡಿದ್ದಾನೆ ಅದು.